ಆತ್ಮ ಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ ಆತ್ಮ ಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವಹರ ಮಾಡೋ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವ ಹರ ಮಾಡೋ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಘೋರ ಪಾತಕ ಅಜಾಮಿಳನ ಸಲುಹಿದ ನಾಮ ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ ಘೋರ ಪಾತಕ ಅಜಾಮಿಳನ ಸಲುಹಿದ ನಾಮ ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ದ್ರೌಪದಿಯ ಮಾನಭಂಗ ಕಾಯ್ದ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ ಗಜವ ಪಾಲಿಸಿದ ಜಗದೀಶ್ವರನ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವ ಹರ ಮಾಡೋ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಅಂತಕನ ದೂತರನು ಹೊಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅಂತಕನ ದೂತರನು ಹೊಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅವಸಾನ ಕಾಲಕ್ಕೆ ಆದಿ ತೋರುವ ನಾಮ ಅವಸಾನ ಕಾಲಕ್ಕೆ ಆದಿ ತೋರುವ ನಾಮ ನಂಬಿರೋ ಅಮರ ನಾರಾಯಣ ಸ್ವಾಮಿಯ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಪುಣ್ಯನಾಮ ಹರಿಪುಣ್ಯ ನಾಮ ಸದ್ಗುರು ಪರಬ್ರಹ್ಮ ಪರಿವ್ರಾಜಕಾಚಾರ್ಯರು ಕಾರಣಾಚಾರ್ಯರು ವರಕವೀಶ್ವರರು ಆದಂತಹ ಕೈವಾರದ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಆತ್ಮದಲ್ಲಿ ಹರಿಪೂಜೆಯನ್ನು ಮಾಡು ಅಂತ ಈ ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಸಾರಿದ್ದಾರೆ. ಆತ್ಮ ಅಂದರೆ ಏನು? ಆತ್ಮದಲ್ಲಿ ಹೇಗೆ ಹರಿಪೂಜೆಯನ್ನು ಮಾಡ್ತಕ್ಕಂಥದ್ದು ಅನ್ನೋದನ್ನು ಅವರು ಅನೇಕ ಪದ್ಯಗಳಲ್ಲಿ ವಿವರಿಸಿದ್ದಾರೆ.
ಅಂದರೆ ಸಗುಣ ಮತ್ತು ನಿರ್ಗುಣ. ಸಗುಣೋಪಾಸನೆಯೇ ಬೇರೆ, ನಿರ್ಗುಣೋಪಾಸನೆಯೇ ಬೇರೆ. ಸಗುಣದಲ್ಲಿ ಬಹಿರಂಗವಾದಂತಹ ಪೂಜೆಯನ್ನು ಪರಮಾತ್ಮನಿಗೆ ಸದ್ಗುರುಗಳಿಗೆ ಸಮರ್ಪಿಸ್ತಕ್ಕಂತಹದ್ದು ಸಗುಣದಲ್ಲಿ, ಅಂದರೆ ಬಹಿರಂಗವಾದಂತಹ ಪೂಜೆ. ಅದೇ ಅಂತರಂಗದಲ್ಲಿ ಸಮರ್ಪಣೆ ಮಾಡ್ತಕ್ಕಂತಹದ್ದು ನಿರ್ಗುಣೋಪಾಸನೆ. ಸಗುಣ ಮತ್ತು ನಿರ್ಗುಣ, ಅನೇಕ ಮಹಾಪುರುಷರು ಈ ಸಗುಣ ಮತ್ತು ನಿರ್ಗುಣೋಪಾಸನೆಗಳನ್ನು ವಿವರಿಸಿಕೊಂಡು ಬರ್ತಾ ಇದ್ದಾರೆ ನಮಗೆ. ಬಸವಣ್ಣವರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಹಳಿಯಲಿ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಸಗುಣೋಪಾಸನೆಯನ್ನು ಮತ್ತು ನಿರ್ಗುಣೋಪಾಸನೆಯನ್ನು, ಬಹಿರಂಗ ಮತ್ತು ಅಂತರಂಗ ಎರಡನ್ನೂ ಕೂಡ ವಿವರಿಸಿದ್ದಾರೆ ಮಹಾಪುರುಷರು. ಆದರೆ ಯೋಗಿಗಳು ಮಾತ್ರ ಆತ್ಮಪೂಜೆಯನ್ನೇ, ಆತ್ಮಧ್ಯಾನವನ್ನೇ ವಿವರಿಸಿಕೊಂಡು ಬರ್ತಾ ಇದ್ದಾರೆ. ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ಅಂತರಂಗ ಪೂಜೆ ಬಹಳ ಶ್ರೇಷ್ಠವಾದದ್ದು, ಮಾನಸಿಕವಾಗಿ ಪೂಜೆಯನ್ನು ಮಾಡಿದರೆ ಅಂತರಂಗದಲ್ಲಿ ಅದಕ್ಕಿಂತಲೂ ಶ್ರೇಷ್ಠ ಮತ್ತೊಂದಿಲ್ಲ ಅಂತ ಅನೇಕ ಕೀರ್ತನೆಗಳಲ್ಲಿ ಶತಕಗಳಲ್ಲಿ ವಿವರಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ಹೇಗಿದೆ ಅಂದರೆ, ಯಚ್ಚೋಟ ನೀ ಮೂರ್ತಿ ವಿಗ್ರಹಮು ಜೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ನೀ ಮೂರ್ತಿ ವಿಗ್ರಹಮು ಜೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ಶ್ರೀ ತುಳಸಿ ಪುಷ್ಪಮುಲ್ ಚೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ಸಲಿಲಮುಲ್ ಚೂಚಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ 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 ನೀ ಮೂರ್ತಿ ವಿಗ್ರಹಮು ಚೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ಶ್ರೀ ತುಳಸಿ ಪುಷ್ಪಮುಲ್ ಜೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ಸಲಿಲಮುಲ್ ಜೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ಯಚ್ಚೋಟ ಯಚ್ಚೋಟ ತೀಯನೌ ಫಲಮುಲು ಜೂಸಿನ ಅಚ್ಚೋಟ ನಿನ್ನಾತ್ಮ ಪೂಜಸೇತು, ನೀನು ಮರುವನು ಕ್ಷಣಮೈನ ನೀರಜಾಕ್ಷ, ನೀನು ಮರುವನು ಕ್ಷಣಮೈನ ನೀರಜಾಕ್ಷ, ಅಮರ ನಾರಾಯಣಾಚ್ಯುತ ಹರಿಮುಕುಂದ ಕಲುಷ ಸಮರ ಕೈವರ ಪುರವಿಹಾರ, ಕಲುಷ ಸಮರ ಕೈವರ ಪುರವಿಹಾರ. ಅಂದರೆ ಇದನ್ನು
ಅಮರನಾರಾಯಣ ಶತಕದಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಯೋಗಿಗಳು ತಿಳಿಸಿರ್ತಕ್ಕಂತಹ ಮಾತು, ಯಾವ ಸ್ಥಳದಲ್ಲಿ ನಿನ್ನ ಮೂರ್ತಿಯ ಆ ವಿಗ್ರಹಗಳನ್ನು, ಆ ಮುಖವನ್ನು, ಪಾದಗಳನ್ನು, ಆ ಮೂರ್ತಿಯನ್ನು ನಾನು ನೋಡ್ತೀನೋ, ಅಂದರೆ ಪರಮಾತ್ಮನ ಮೂರ್ತಿ, ಶಿವನಾಗಿರ್ಬೋದು, ವಿಷ್ಣು ಆಗಿರ್ಬೋದು, ಸದ್ಗುರು ಆಗಿರ್ಬೋದು, ಅಂತಹ ಮೂರ್ತಿಯನ್ನು ಮನಸ್ಸಿನಿಂದ, ಅಂತರಂಗದಿಂದ ಯಾವ ಸ್ಥಳದಲ್ಲಿ ಕೂತ್ಕೊಂಡು ಆ ಮೂರ್ತಿಯನ್ನು ನಾನು ನೋಡ್ತೀನೋ. ಅಚೋಟ ನಿನ್ನ ಆತ್ಮ ಪೂಜ ಸೇತು, ಆ ಸ್ಥಳದಲ್ಲಿ ಮಾನಸಿಕವಾಗಿ ಅಂತರಂಗದಿಂದ ನಿನ್ನ ಪೂಜೆಯನ್ನು ಮಾಡ್ತೇನೆ. ಅಂದರೆ ಗಂಗಾ, ಯಮುನಾ, ಸರಸ್ವತಿ, ಬ್ರಹ್ಮಪುತ್ರ, ನರ್ಮದ, ಕೃಷ್ಣ, ಗೋದಾವರಿ, ಕಾವೇರಿ, ತುಂಗ ಮುಂತಾದ ಅನೇಕ ಪವಿತ್ರ ನದಿಗಳ ನೀರನ್ನು ತಂದು ಆ ಮೂರ್ತಿಯನ್ನು ಚೆನ್ನಾಗಿ ಶುದ್ಧೀಕರಿಸಿ, ಅಗರು ಕುಂಕುಮ ಲೇಪನಗಳನ್ನು ಹಾಕಿ ಅಂತರಂಗದಲ್ಲಿ ನಿನ್ನ ಆತ್ಮಪೂಜೆಯನ್ನು ನಾನು ಮಾಡ್ತೀನಿ. ಯಾವ ಸ್ಥಳದಲ್ಲಿ ಶ್ರೀ ತುಳಸಿ ಪುಷ್ಪಗಳು ಕಾಣಿಸುತ್ತವೋ, ಪುಷ್ಪಗಳು ಕಾಣಿಸಿದ ತಕ್ಷಣ, ಆ ಶ್ರೀ ತುಳಸಿ ಕಾಣಿಸಿದ ತಕ್ಷಣ ಅಂತರಂಗಕ್ಕೆ ಹೋಗಿ ಮನಸ್ಸಿನಿಂದ ಆ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮನಿಗೆ, ಇಷ್ಟ ಸದ್ಗುರುಗಳಿಗಾಗ್ಬೋದು, ಶಿವಮೂರ್ತಿಗಾಗ್ಬೋದು, ವಿಷ್ಣುಮೂರ್ತಿಗಾಗ್ಬೋದು, ಸಮರ್ಪಣೆ ಮಾಡಿ ಆ ತುಳಸಿಯನ್ನು, ಆ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅಂತರಂಗದಿಂದ ಪರಮಾತ್ಮನಿಗೆ ನಾನು ಸಮರ್ಪಿಸ್ತೇನೆ. ಎಚ್ಚೋಟ ಅಂದರೆ ಯಾವ ಸ್ಥಳದಲ್ಲಿ ನಾನು ಆ ಸಲಿಲ ಮುಲ್ಲ ಅಂದರೆ ಕೊಳವನ್ನು ನೋಡ್ತೀನೋ, ಆ ಸ್ಥಳದಲ್ಲಿ ನಾನು ಆ ನೀರನ್ನು ತಂದು ನಿನಗೆ ಶುದ್ಧೀಕರಿಸ್ತೇನೆ. ಮತ್ತು ಯಾವ ಸ್ಥಳದಲ್ಲಿ ಒಳ್ಳೆಯ ಹಣ್ಣುಗಳು ಸಿಗ್ತದೋ, ಆ ಸ್ಥಳದಿಂದ ಆ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಪರಮಾತ್ಮನಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಅಂದರೆ ಮಾನಸಿಕವಾಗಿ ತೆಗೆದುಕೊಂಡು ಬಂದು, ಮಾನಸಿಕವಾಗಿ ನೀರನ್ನು ತೆಗೆದುಕೊಂಡು ಬಂದು, ಮಾನಸಿಕವಾಗಿ ತುಳಸಿಗಳನ್ನು ಸಮರ್ಪಣೆ ಮಾಡಿ, ಮಾನಸಿಕವಾಗಿ ಆ ಹಣ್ಣುಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು ಅಂತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಿಳಿಸ್ತಾ ಇರತಕ್ಕಂತಹದ್ದು. ನೀನು ಮರುವನು ನೀರಜಾಕ್ಷ ನಿಮಿಷಂಬೈನನ್, ನೀರಜಾಕ್ಷ ಪರಮಾತ್ಮ ನಿನ್ನವನು ನಾನು ಮರೆಯೋದೇ ಇಲ್ಲಪ್ಪ ಅಂಥೇಳಿ ಅವರು ತಮ್ಮ ಅಮರನಾರಾಯಣ ಶತಕದಲ್ಲಿ ಅದು 110 ಪದ್ಯಗಳಿರ್ತಕ್ಕಂತಹದ್ದು ಅಮರನಾರಾಯಣ ಶತಕ. ಭಕ್ತಿಯ ಸಾರಾಂಶವೇ ಅದರಲ್ಲಿ ಅಡಗಿದೆ. ಅದರಲ್ಲಿ ಭಕ್ತಿಗೆ ಮೂಲ ಪುರುಷವಾಗಿರ್ತಕ್ಕಂಥ ಪೋತನರನ್ನು ಅಲ್ಲಿ ಸ್ಮರಿಸಿದ್ದಾರೆ. ಅಂತಹ ಪವಿತ್ರ ಗ್ರಂಥದಲ್ಲಿ ಆ ಮಾನಸು ಪೂಜೆಯನ್ನು, ಅಂತರಂಗ ಪೂಜೆಯನ್ನು ಸದ್ಗುರುಗಳು ಈ ರೀತಿಯಾಗಿ ನಮಗೆಲ್ಲ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.